ಮೈಸೂರಿನಲ್ಲಿ ನಡೆದಂತ ಗ್ಯಾಂಗ್ ರೇಪ್ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತ ಒಂದು ಘಟನೆ. ಆ ಒಂದು ಘಟನೆಗೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಯಿತು. ಘಟನೆಗೆ ದೇಶಾದ್ಯಂತ ಒಂದು ಖಂಡನೆ ವ್ಯಕ್ತವಾಗಿರುವಂಥದ್ದು, ಜೊತೆಗೆ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಈ ರೀತಿಯ ಘಟನೆ ನಡೆದಂತೆ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಬೇಕು, ಜೊತೆಗೆ ಘಟನೆ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಸಾಕಷ್ಟು ಪ್ರತಿಭಟನೆಗಳನ್ನು ಕೂಡ ಮಾಡಿದ್ರು. ಆ ನಿಟ್ಟಿನಲ್ಲಿ ಈಗಾಗಲೇ 5 ಆರೋಪಿಗಳು ಘಟನೆ ಸಂಬಂಧ ಬಂಧನವಾಗಿದೆ. ಆ ಒಂದು ಆರೋಪಿಗಳನ್ನ ಗಲ್ಲಿಗೇರಿಸಬೇಕು ಅನ್ನೋ ಒಂದು ಸಾಕಷ್ಟು ಒತ್ತಾಯ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಮೈಸೂರಿನಲ್ಲಿ ಹಲವಾರು ಆರೋಪಿಗಳಿಗೆ ತಕ್ಷಣದ ಶಿಕ್ಷೆ ಆಗಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು, ವಿದ್ಯಾರ್ಥಿಗಳು ಸಾಲು ಸಾಲು ಪ್ರತಿಭಟನೆಯನ್ನ ಮಾಡಿರುವಂಥದ್ದು, ಅದಲ್ಲದೆ ಈಗ ಮೈಸೂರಿನ ಕಲಾವಿದರೊಬ್ಬರು ಆರೋಪಿಗಳನ್ನ ನೇಣು ಹಾಕಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡ್ತಾ ಇರುವಂಥದ್ದು, ತಮ್ಮ ಕಲೆಯ ಮೂಲಕ ಒಂದು ಚಿತ್ರ ಬಿಡಿಸುವಂತ ಮೂಲಕ ಆರೋಪಿಗಳನ್ನ ಗಲ್ಲಿಗೇರಿಸಿ ಅನ್ನೋ ಒಂದು ಮೆಸೇಜ್ ಅನ್ನ ಕೂಡ ನೀಡ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಮೈಸೂರಿನ ಒಂದು ರಮಾವಿಲಾಸ ರಸ್ತೆ ಇದೆ, ಆ ಒಂದು ರಸ್ತೆಯಲ್ಲಿ ಈ ರೀತಿಯ ಒಂದು ಚಿತ್ರವನ್ನ ಬಿಡಿಸುವ ಮೂಲಕ ಒಂದು ಜಾಗೃತಿ ಸಂದೇಶವನ್ನ ಸಾರ್ತಾ ಇರುವಂಥದ್ದು, ಈ ರೀತಿಯ ರೇಪಿಸ್ಟ್ಗಳನ್ನ ಹ್ಯಾಂಗ್ ಮಾಡಬೇಕು ಅನ್ನೋ ಒಂದು ದೃಶ್ಯಾವಳಿಗಳನ್ನ ನೀಡಿ ಆ ಮೂಲಕ ಒಂದು ಮೆಸೇಜ್ ಅನ್ನು ಕೂಡ ಪಾಸ್ ಮಾಡ್ತಾ ಇರುವಂಥದ್ದು, ಅಂದ್ರೆ ರೇಪ್ ಅನ್ನೋ ಒಂದು ಅಂಕಿಗಳಿಗೆ ಆ ಒಂದು ಆರೋಪಿಗಳನ್ನ ನೇಣು ಹಾಕುವಂತ ಒಂದು ಚಿತ್ರವನ್ನ ಬಿಡಿಸಿರುವಂಥದ್ದು, ಜೊತೆಗೆ ಪಕ್ಕದಲ್ಲಿ ಸಂತ್ರಸ್ತೆ ಯಾರಿದ್ದಾರೆ ಆ ತರನ್ನ ಏಂಜಲ್ ರೀತಿಯ ಒಂದು ಚಿತ್ರವನ್ನ ಬಿಡಿಸುವ ಮೂಲಕ ಸಮಾಜಕ್ಕೆ ಒಂದು ಜಾಗೃತಿಯನ್ನ ಮೂಡಿಸ್ತಾ ಇರುವಂಥದ್ದು. ಆ ಒಂದು ಆರೋಪಿಗಳೇನಿದ್ದಾರೆ, ಅಂತ ಆರೋಪಿಗಳಿಗೆ ಸಾಕಷ್ಟು ದಿನಗಳ ಕಾಲ ವರ್ಷಗಳ ಕಾಲ ಶಿಕ್ಷೆಯನ್ನ ಏನ್ ನೀಡ್ತಾ ಇದ್ದೀರಿ ಅಂತ ಒಂದು ಪದ್ಧತಿಯೇ ಹೋಗ್ಬೇಕು. ತಕ್ಷಣಕ್ಕೆ ಅವರಿಗೆ ಒಂದು ಹ್ಯಾಂಗ್ ಮಾಡುವ ಮೂಲಕ ಒಂದು ಸಂತ್ರಸ್ತೆಗೆ ನ್ಯಾಯವನ್ನ ದೊರಕಿಸಿಕೊಡ್ಬೇಕು ಅನ್ನೋ ಒಂದು ಮೂಲಕ ಈ ಒಂದು ಚಿತ್ರವನ್ನ ಬಿಡಿಸಿರುವಂಥದ್ದು. ಸದ್ಯ ಆ ಒಬ್ಬ ಕಲಾವಿದ ನಮ್ಮ ಜೊತೆಗಿದ್ದಾರೆ, ರಾಹುಲ್ ಅವರು ನಮ್ಮ ಮಾತಾಡ್ಸೋಣ. ರಾಹುಲ್ ಅವರು, ಇವತ್ತು ಚಿತ್ರವನ್ನ ಬಿಡಿಸುವ ಮೂಲಕ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ರಿ, ಏನು ನೀವು ಒಂದು ಚಿತ್ರದ ಮೆಸೇಜ್? ಸೊ ಅದೇ ಹ್ಯಾಂಗ್ ಮಾಡಿರೋರಿಗೆ ರೇಪ್ ಆಗಬೇಕು ಅನ್ನೋದು ಒಂದು ಇದು. ರೇಪ್ ಆದ್ಮೇಲಿಂದ ಅವರಿಗೆ ಹ್ಯಾಂಗ್ ಮಾಡ್ತಾರೆ, ಹ್ಯಾಂಗ್ ಮಾಡಿದ್ರು ಕೂಡ ಸೊ ಅವರಿಗೆ ಒಂದು ಶಿಕ್ಷೆ ಸಿಗುತ್ತೆ, ಆದರೂ ಅವ್ರಿಗೆ ನ್ಯಾಯ ಅಷ್ಟು ಸಲ್ಲಲ್ಲ. ಏನಕ್ಕೆಂದರೆ ಆ ಹುಡುಗಿಗೆ ಒಂದು ಜೀವನನೇ ಒಂದು ಹೋದ ಥರ, ಸೊ ಅದನ್ನು ಯಾರು ತಂದುಕೊಡ್ತಾರೆ? ಅವ್ರು ಹ್ಯಾಂಗ್ ಮಾಡಿದ್ರು ಕೂಡ ಅವರಿಗೆ ಯಾರೂ ಕೊಡಲ್ಲ. ಸೊ ಅದಕ್ಕೆ ಈ ರೇಪ್ ಅನ್ನೋದನ್ನು ತಡಿಬೇಕು, ಆದಷ್ಟು ಆಗೋದ್ರ ಆಗದೇ ಇರೋ ಹತ್ರ ತಡಿಬೇಕು. ಆ ಮೈಸೂರು ಸಾಂಸ್ಕೃತಿಕ ನಗರಿ, ಅದರಲ್ಲಿ ಈ ಥರದ್ದು ಯಾವುದು ಆಗ್ತಾ ಇರಲಿಲ್ಲ, ಅದು ಇದು ಕ್ರೂರ ಘಟನೆ. ಸೊ ಇದನ್ನು ಪೊಲೀಸರು ತುಂಬ ತಡಿಬೇಕು ಅಂತ. ಸಾಕಷ್ಟು ಅತ್ಯಾಚಾರ ಆರೋಪಿಗಳಿಗೆ ವರ್ಷಾನ್ಗಟ್ಟಲೆ ಅವ್ರನ್ನ ಜೈಲಿನಲ್ಲಿಟ್ಟು ಅವ್ರಿಗೆ ಶಿಕ್ಷೆಯನ್ನು ನೀಡ್ತಾರೆ, ಆ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಭಯ ಹೋಗಿದೆ ಅಂತಾನ ಈ ಒಂದು ಚಿತ್ರದ ಮೆಸೇಜ್? ಇಲ್ಲ, ಭಯ ಹೋಗಿದ್ದಿದ್ರೆ ಅವ್ರು ಈ ಥರ ಪುನಃ ಮಾಡ್ತಾ ಇರಲಿಲ್ಲ. ಭಯ ಹೋಗೋ ರೀತಿಯಲ್ಲಿ ಕ್ರಮ ತಗೋಬೇಕು ಅಂತ ಈ ಮುಖಾಂತರ ನಾನು ಕೇಳ್ತಾ. ಇವತ್ತು ಏನು ಚಿತ್ರವನ್ನು ಬಿಟ್ಟಿದ್ರಿ, ಈ ಒಂದು ಆರೋಪಿಗಳನ್ನ ಹ್ಯಾಂಗ್ ಮಾಡಬೇಕು ಅನ್ನೋದೇ ನಿಮ್ಮ ಒಂದು ಉದ್ದೇಶನ? ಹೌದು, ಹ್ಯಾಂಗ್ ಮಾಡಬೇಕು, ಹ್ಯಾಂಗ್ ಮಾಡಿ ಮತ್ತು ಇನ್ನು ಮುಂದೆ ಈ ಥರ ನಡಿಬಾರ್ದು ಅನ್ನೋದನ್ನು ಒಂದು ಉದ್ದೇಶ. ಆಮೇಲೆ ಅದು ಈವಲ್ ಅಂದರೆ ಒಂದು ಡೆವಿಲ್ ಅನ್ನೋದನ್ನು ಒಂದು ಆರ್ಟ್ ವರ್ಕಲ್ಲಿ ಹೇಳಿದ್ದೀನಿ. ಸೊ ಅವ್ರನ್ನ ಏಂಜಲ್ ಅಂತ ರೆಪ್ರೆಸೆಂಟ್ ಮಾಡಿದ್ದೆ. ಈ ರೀತಿಯ ಘಟನೆಗಳಾದಾಗ ಕಲಾವಿದರು ಅದನ್ನು ತಮ್ಮ ಕಲೆ ಮೂಲಕ ವಿಭಿನ್ನವಾಗಿ ತೋರಿಸುವಂಥದ್ದು ಕೂಡ ಸಾಕಷ್ಟು ಕಡೆ ನೋಡಿದ್ದೀವಿ. ನಿಮಗೆ ಯಾಕೆ ಈಗ ಬರೀಬೇಕು ಅನ್ನಿಸ್ತು? ನೀವು ಎಲ್ಲಿ ಒಂದು ವಿದ್ಯಾರ್ಥಿ? ನಾವು ರವಿವರ್ಮ ಕಾಲೇಜ್ ವಿದ್ಯಾರ್ಥಿ. ಅಂದರೆ ನಮ್ಮ ಕೈಯಲ್ಲಿ ಆದಷ್ಟು ಅಂದರೆ ಕಲಾವಿದರು ಯಾವ ರೀತಿ ನಾವು ಪ್ರೊಟೆಸ್ಟ್ ಮಾಡ್ಬೋದು ಅನ್ನೋದನ್ನು ಆರ್ಟ್ ವರ್ಕ್ ಮುಖಾಂತರ ನಾವು ಮಾಡಬಲ್ಲೆ ಅಂತ ತೋರಿಸಿದ್ದೀವಿ. ನಿಮ್ಮ ಒಂದು ಈ ಚಿತ್ರದ ಮೂಲಕ ಸಮಾಜಕ್ಕೆ ಅಥವಾ ಈ ರೀತಿ ಘಟನೆಗಳು ನಡೀತಾ ಇರುವಂಥ ಒಂದು ಸನ್ನಿವೇಶಕ್ಕೆ ಏನು ಹೇಳ್ತೀರಿ ಅಂತ? ಹೆರಿಟೇಜ್ ಸಿಟಿ ಮತ್ತು ಸಾಂಸ್ಕೃತಿಕ ನಗರಿ ಅಂತ ಒಂದು ಹೆಸರು ಮೈಸೂರಿಗಿದೆ. ಸೊ ಅದನ್ನು ಹಾಳಾಗಬಾರ್ದು, ಸೊ ಹಂಗೆ ಉಳ್ಕೋಬೇಕು. ಅಂದರೆ ಇದಿಷ್ಟು ಕೂಡ ಕಲಾವಿದನ ಮಾತು ಕೂಡ ಆಗಿರುವಂಥದ್ದು. ಅಂದರೆ ಘಟನೆಗೆ ಕಾರಣವಾಗಿರುವಂಥ ಆರೋಪಿಗಳನ್ನು ಹ್ಯಾಂಗ್ ಮಾಡಬೇಕು, ಜೊತೆಗೆ ಈ ರೀತಿ ಘಟನೆ ಮುಂದೆ ನಡಿಬಾರ್ದು ಅನ್ನೋದು ಕೂಡ ಕಲಾವಿದನ ಈ ಒಂದು ಚಿತ್ರದ ಸಂದೇಶವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ವಿನಯ್ ಬಸ್ ಸ್ಪೆಷಲ್ ಟಿವಿ ಮೈಸೂರು. Thank you.